ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆ ಸಿನಿಮಾ ಜೇಮ್ಸ್ ಬಿಡುಗಡೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಅಪ್ಪು ಹುಟ್ಟುಹಬ್ಬಕ್ಕೆ ಜೇಮ್ಸ್ ರಿಲೀಸ್ ಪಕ್ಕಾ ಆಗಿದೆ ಬಿಡುಗಡೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿರುವುದರಿಂದ ಚಿತ್ರತಂಡ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇದೆ ಪುನೀತ್ ಅಭಿನಯದ ಕೊನೆಯ ಸಿನಿಮಾವನ್ನ ಅಧೂರಿಯಾಗಿ ಬಿಡುಗಡೆ ಮಾಡಬೇಕು ಅಂತ ಚಿತ್ರತಂಡ ಪಣತಟ್ಟು ನಿಂತಿದೆ ಶೀಘ್ರದಲ್ಲಿಯೇ ಜೇಮ್ಸ್ ಚಿತ್ರಕ್ಕೆ ಪ್ರೀ ರಿಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಾಗಿದೆ ಚಿತ್ರತಂಡ ಪುನೀತ್ ರಾಜ್ಕುಮಾರ್ ಕೊನೆಯ ಸಿನಿಮಾ ಜೇಮ್ಸ್ ಮೇಲೆ ನಿರೀಕ್ಷೆಗಳು ನೂರೆಂಟಿವೆ ಅಪ್ಪು ಇಷ್ಟು ವರ್ಷ ಚಿತ್ರರಂಗಕ್ಕೆ ಮಾಡಿದ ಸೇವೆಗೆ ಸರಿಯಾದ ಈ ಸಿನಿಮಾ ಮೂಲಕ ಸಿಗಲೇಬೇಕು ಅಂತ ಅಭಿಮಾನಿಗಳು ನಿರ್ಧಾರ ಮಾಡಿದ್ದಾರೆ ಅದು ಅಲ್ಲದೆ ಪುನೀತ್ ಹುಟ್ಟುಹಬ್ಬದಂತೆ ಜೇಮ್ಸ್ ಬಿಡುಗಡೆ ಆಗ್ತಾ ಇರೋದ್ರಿಂದ ಅಪ್ಪು ಫ್ಯಾನ್ಸ್ಗೆ ಡಬಲ್ ಧಮಾಕ ಸದ್ಯಕ್ಕೀಗ ಜೇಮ್ಸ್ ಪ್ರೀ ಪ್ರಿರಿಲೀಸ್ ಇವೆಂಟ್ಗೆ ತೆಲುಗು ಚಿತ್ರರಂಗದ ಇಬ್ಬರು ಘಟಾನುಘಟಿ ನಟರು ಅತಿಥಿಗಳಾಗಿ ಬರುತ್ತಾರೆ ಅಂತ ಹೇಳಲಾಗ್ತಾ ಇದೆ ಜೇಮ್ಸ್ ಟೀಸರ್ ರಿಲೀಸ್ಗೂ ಮುನ್ನವೇ ನಿರ್ದೇಶಕ ಬಹದ್ದೂರ್ ಚೇತನ್ ಮೆಗಾ ರಿಲೀಸ್ ಕಾರ್ಯಕ್ರಮ ಮಾಡೋದಾಗಿ ಹೇಳಿದರು ಅದರಂತೆ ಚಿತ್ರತಂಡ ಸಿನಿಮಾ ಬಿಡುಗಡೆಗೂ ಮುನ್ನವೇ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಾಗಿದೆ ಜೇಮ್ಸ್ ಫಸ್ಟ್ ಲುಕ್ ಹಾಗೂ ಟೀಸರ್ ಲೇ ಥ್ರಿಲ್ ಆಗಿರುವ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸಿನಿಮಾ ನೋಡಲು ಕಾದು ಕುಳಿತಿದ್ದಾರೆ ಆದರೆ ಅದಕ್ಕೂ ಮುನ್ನ ಅಭಿಮಾನಿಗಳಿಗಾಗಿ ಹೊಸಪೇಟೆಯಲ್ಲಿ ರಿಲೀಸ್ ಇವೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಚಿತ್ರತಂಡ ಈ ಇವೆಂಟ್ಗೆ ಟಾಲಿವುಡ್ನ ದಿಗ್ಗಜರು ಬರ್ತಾರೆ ಅಂತ ಹೇಳಲಾಗುತ್ತಿದೆ ಜೇಮ್ಸ್ ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಆಗಿರುವುದರಿಂದ ಸಕಲ ಗೌರವಗಳು ಸಿಗಲೇಬೇಕು ಈ ಕಾರಣಕ್ಕೆ ಚಿತ್ರತಂಡ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅಪ್ಪು ಅಭಿಮಾನಿಗಳ ವಲಯದಲ್ಲಿ ರಿಲೀಸ್ ಇವೆಂಟ್ ಬಗ್ಗೆ ಸುದ್ದಿಯೊಂದು ಓಡಾಡ್ತಾ ಇದೆ ಮಾರ್ಚ್ ಆರರಂದು ಹೊಸಪೇಟೆಯಲ್ಲಿ ರಿಲೀಸ್ ಇವೆಂಟ್ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಜೂನಿಯರ್ ಎನ್ಟಿಆರ್ ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಮೂಲಗಳ ಪ್ರಕಾರ ಇಂತಹದ್ದೊಂದು ಪ್ಲಾನ್ ನಡೆಯುತ್ತಿದೆ ಹೊಸಪೇಟೆಯಲ್ಲಿ ಪ್ರಿಲೀಸ್ ಇವೆಂಟ್ ಮಾಡೋದು ಕೂಡ ನಿಜ ಆದರೆ ಚಿರಂಜೀವಿ ಹಾಗೂ ಜೂನಿಯರ್ ಎನ್ಟಿಆರ್ ಅತಿಥಿಗಳಾಗಿ ಬರ್ತಾರಾ ಇಲ್ಲವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ